ವಿಡಿಯೋ ವಿಡಿಯೋ ಮಾಡಿ ನೋಡ್ರಿ ಎಲ್ಲ ಬೆಳಗಾವಿ ಅಟಲ್ ಜಿ ಜನಸಂಖ್ಯೆ ಕೇಂದ್ರದ ಎಲ್ಲ ಸಹೋದ್ಯೋಗಿಗಳು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಮ್ಮ ಕುಂದು ಕೊರತೆ ಹಾಗೂ ಈ ಗ್ರಾಮದ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ. 2004 ಮೊದಲ ಬಾರಿಗೆ ಆರ್ಟಿಸಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ನೀಡಲು ಸರ್ಕಾರ ಖಾಸಗಿಯಾಗಿ ಮೊದಲು ನೀಡುವ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಈಶ್ವರಪ್ಪನವರು ಕಂದಾಯ ಸಚಿವರಿದ್ದಾಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದರ ಬದಲಾಗಿ ಅವಾಗ ನೆಮ್ಮದಿ ಅಂತೇಳಿ ಪ್ರೊಜೆಕ್ಟ್ ಮಾಡಿ ಸರ್ಕಾರ ಅದನ್ನು ಕೈಗೂಡಿಸಿಕೊಂಡು 2012 ಅದನ್ನು ನಡೆಸಿಕೊಂಡು ಬಂದಿತ್ತು. ಮುಂದೆ 2012 ಡಿಸೆಂಬರ್ 25 ಅಟಲ್ ಜಿಲ್ಲಾ ಕೇಂದ್ರ ಅಂತೇಳಿ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿ ಅದರಲ್ಲಿ ಎಲ್ಲ ಸರ್ಕಾರದ ಯೋಜನೆಗಾಗಿರುವ ಜಾತಿ ಆದಾಯ ಭೂಮಿ ಹಾಗೂ ಮೊದಲಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನ ಅಲ್ಲಿ ಪ್ರಾರಂಭಿಸಿದರು. ತದನಂತರ ಅದು 2022 ಇಲ್ಲಿವರೆಗೂ ಅತಿಯೊಂದು ಬಹಳ ಸಹಕಾರದಿಂದ ಸರ್ಕಾರದ ಎಲ್ಲ ಯೋಜನೆಗಳನ್ನು ಫಲಿತಾಂಶವನ್ನು ಒಳ್ಳೆಯ ಒಂದು ಫಲಿತಾಂಶ ನೀಡಿದೆ. ಜೊತೆಗೆ ಎಲ್ಲ ಗಣಕಯಂತ್ರದ ಕಾರ್ಯನಿರ್ವಾಹಕರು ಆಪರೇಟರ್ಗಳಿಗಿಂತ ನಾವು ಇದರ ಮೇಲೆ ಅವಲಂಬಿಸಿಕೊಂಡು ಸತತ 10 ಇದರಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದೇವೆ. ಕೇವಲ ಒಂದೇ ಒಂದು ಕೆಲಸ ಅಲ್ಲ, ಸರ್ಕಾರದಲ್ಲಿ ಬರತಕ್ಕಂಥ ಯಾವುದೇ ಯೋಜನೆ ಇರಲಿ, ಕೋವಿಡ್ ಆಗಿರಬಹುದು, ಬೇರೆ ಬೇರೆ ಸರ್ಕಾರದ ಇಂಪ್ಲಿಮೆಂಟ್ ಆಗಿರುವಂತಹ ಸರ್ಕಾರದ ಯೋಜನೆಗಳು ಆರ್ಟಿಸಿ ಓಟಿಸಿ ಅಂತ ಇರಬಹುದು, ಯಾವುದೇ ಇರಲಿ, ಆ ಕಾರ್ಯಗಳನ್ನ ಎಲ್ಲರೂ ಅತಿ ಒಂದು ಸರಳವಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಈಗ ಸರ್ಕಾರ ಒಂದು ಹೊಸ ಗ್ರಾಮೋನ್ ಯೋಜನೆ ಅಂತೇಳಿ ಪ್ರಾರಂಭಿಸಿದ ಕಾರಣ ಇವತ್ತು ಒಂದು ನಮ್ಮ ಆಪರೇಟರ್ಗಳ ಎಲ್ಲ ಒಂದು ಕೆಲಸ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ, ಇವತ್ತು ಇರ್ತೈತೋ ಇಲ್ಲೋ ಏನೋ ಅನ್ನೋದು ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಬಹಳ ಒಂದು ಇದನ್ನ ಅವಲಂಬಿಸಿರ್ತಕ್ಕಂಥ ನಾವೆಲ್ಲರೂ ಒಂದು ಬೀದಿ ಪಾಲಾಗುವ ಒಂದು ಸಂಭವ ಬರುತ್ತೆ ಅಂತೇಳಿ ನಾವು ಕಲ್ಪಿಸಿಕೊಂಡಿದ್ದೀವಿ. ಇವತ್ತು ಅದಕ್ಕಾಗಿ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಜನ ಸರ್ಕಾರಕ್ಕೆ ಒಂದು ನಮ್ಮ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ಈ ಒಂದು ಎಲ್ಲರೂ ನಮ್ಮ ಆಪರೇಟರ್ ಪರವಾಗಿ ಅವರಿಗೆ ಮನವಿಯನ್ನು ಸಲ್ಲಿಸಿದಂತ ಅಟಲ್ ಜಿ ಜನಸಂಖ್ಯೆ ಕೇಂದ್ರ ವತಿಯಿಂದ ನಾವೆಲ್ಲ ಆಪರೇಟರ್ ಪರವಾಗಿ ನಾವು ಮಾತಾಡ್ತಿರೋದು. ನಮ್ಮ ಬೇಡಿಕೆ ಏನೆಂದರೆ ಈಗ ರಾಜ್ಯಾದ್ಯಂತ ಗ್ರಾಮೋನ್ ಅಂತ ಸರ್ಕಾರದಿಂದ ಯೋಜನೆ ಪ್ರಾರಂಭವಾಗಿದೆ. ಅದರಲ್ಲಿ ಏನಾಗಿದೆ ಅಂತಂದರೆ ಅಟಲ್ ಜಿ ಕೇಂದ್ರಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಏನು ಅಂದ್ರೆ ಅದರಲ್ಲಿ ಅಟಲ್ ಜಿ ಜನಸಂಖ್ಯೆಗೆ ಮಹತ್ವವನ್ನು ಕೊಟ್ಟಿಲ್ಲ. ಅದರಂತೆ ಅಟಲ್ ಜಿ ಕೇಂದ್ರಗಳಿಗೆ ಹೊರೆ ಆಗಲಿದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಇನ್ನು ಗ್ರಾಮೋನ್ ಚಾಲು ಆದ ನಂತರ ಅಟಲ್ ಜಿ ಕೇಂದ್ರಗಳು ಮುಚ್ಚುವ ಪರಿಸ್ಥಿತಿ ಬಂದು ಅಂತ ತಿಳ್ಕೊಂಡು ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದ ಕಾರಣ ಅಟಲ್ ಜಿ ಕೇಂದ್ರಗಳು ಸಹಿತ ಗ್ರಾಮೋನ್ ಪ್ರಾರಂಭ ಮಾಡಿದರೂ ಸಹಿತ ಅಟಲ್ ಜಿ ಕೇಂದ್ರಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯಬೇಕೆಂದು ನಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಾವು ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಿಮ್ಮ ಹೆಸರು ಸರ್? ಬೆಳಗಾವಿ ಜಿಲ್ಲೆಯ ಎಲ್ಲ ಅಟಲ್ ಜಿ ಜನಸಂಖ್ಯೆ ಕೇಂದ್ರದ ಎಲ್ಲ ನಾಡು ಕಚೇರಿ ಆಪರೇಟರ್ಗಳು ನಾವು ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಏನೆಂದರೆ ಈಗಾಗಲೇ ಪ್ರಾರಂಭವಾಗುವ ಗ್ರಾಮೋನ್ ಯೋಜನೆಯಲ್ಲಿ ಈಗ ಪ್ರತಿ ಗ್ರಾಮದಲ್ಲಿ ಗ್ರಾಮೋನ್ ಅನ್ನೋ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸೊ ಅದೇ ರೀತಿ ನಾಡು ಕಚೇರಿಯಲ್ಲಿ ಹುಬ್ಳಿ ವಾಯ್ಸ್ ನಾಡು ಕಚೇರಿಗಳು ಸೇವೆಯಲ್ಲಿ ಮುಂದುವರಿಬೇಕು ಹಾಗೂ ಸುಮಾರು 14-15 ಕಾಲದಿಂದ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು ಇದೇ ಒಂದೇ ಕೆಲಸ ಅಲ್ಲ, ಸರ್ಕಾರದ ಕೆಲಸಗಳಲ್ಲಿ ಕೋವಿಡ್ ಇರಬಹುದು, ಇಲೆಕ್ಷನ್ ಚುನಾವಣೆ ಇರಬಹುದು, ಫ್ಲಡ್ನಲ್ಲಿ ಇರಬಹುದು, ನಾವು ಹಗಲು ರಾತ್ರಿ ಕೂಡ ಬೆಳೆ ಕ್ಷಮಿಗೆ ಕೂಡ ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನು ಮಾಡಿದ್ದೇವೆ. ಸೊ ಆದ ಕಾರಣ ಪ್ಲೀಸ್ ನಮಗೆ ಕಡಿಮೆ ವೇತನದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮನ್ನ ಕೈ ಬಿಡಬಾರ್ದು ಅಂತೇಳಿ ಮಾನ್ಯ ಸರ್ಕಾರಕ್ಕೆ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಜಿಲ್ಲಾಧಿಕಾರಿಯ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ನಿಮ್ಮ ಹೆಸರು? ಅರುಣ್ ರಶೀದ್ ಶಿಲೇದಾರ್.